98 ಸ್ಟಾರ್ಟ್ ಮಾಡಿದ್ರು ಈಗ ಅದೇ 36 ವರ್ಷ ನಡೀತಾ ಇದೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಮ್ದು ಈ ತರ ಆಟೋ ಇರಲಿಲ್ಲ ತೆಳ್ಳ ಕೈ ಗಾಡಿ ಇತ್ತು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಬೇಕಾಗುತ್ತೆ ಡೈಲಿ 4-5000 ಇಂದ ಬೇಕಾಗುತ್ತೆ ಈ ತಂಬಾಕು ಬಂಡವಾಳ ಪೂರಿ ಮಾಡೋದಿಂದ ಹಿಡಿದು ನಾವೇ ಓನಾಗಿ ಪೂರಿ ಮಾಡೋದು ಬೇರೆ ಕಡೆ ಪೂರಿ ತರಿಸಲ್ಲ ಎಲ್ಲ ಕಳೆದ ಒಂದು 40% ಲಾಭ ಬರುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಬಿಸಿನೆಸ್ ಕನ್ನಡ ಚಾನೆಲ್ ನಾನು ಗಂಗಾ ಇವತ್ತು ನಾವು ಬಂಶಂಕ್ರಿ ಸೆಕೆಂಡ್ ಸ್ಟೇಜ್ ನಲ್ಲಿರುವಂತ ಫುಡ್ ಸ್ಟ್ರೀಟ್ ಕಾರ್ನರ್ ಅಲ್ಲಿ ಇದೀವಿ ಮೊದಲನೇದಾಗಿ ಇಲ್ಲಿ ಸ್ಪೆಶಾಲಿಟಿ ಏನು ಅಂತ ಹೇಳಿದ್ರೆ ನಿಮಗೆ 4-5 ರೀತಿಯಾದಂತ ಫುಡ್ ಕಾರ್ಟ್ ಗಳನ್ನು ನೋಡಬಹುದಾಗಿರುತ್ತೆ ಅದರಲ್ಲಿ ನಾವು ಇವತ್ತು ಸ್ಪೆಷಲ್ ಆಗಿರುವಂತ ರಾಮಣ್ಣ ಚಾಟ್ಸ್ ನ ಟೇಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ ಹೇಗೆ ಇವರು ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರು ಯಾವ ರೀತಿಯಾದಂತ ಇನಿಷಿಯಲ್ ಸ್ಟೇಜ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು ಯಾವ ರೀತಿಯಾದಂತ ಕಸ್ಟಮರ್ಸ್ ಬರ್ತಾರೆ ಚಾಟ್ಸ್ ಅಲ್ಲದೇನೆ ಬೇರೆ ಯಾವ ಯಾವ ರೀತಿಯಾದಂತ ಕಾಂಬಿನೇಷನ್ ಫುಡ್ ಅನ್ನು ಇವರು ನೀಡ್ತಿದ್ದಾರೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಸೋ ಇವತ್ತು ಅವರನ್ನ ಮಾತಾಡಿಸೋಣ ಹೇಗೆ ಬಿಸಿನೆಸ್ ಸ್ಟಾರ್ಟ್ ಆಯ್ತು ಹಾಗೇನೇ ನಾನು ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಹೇಗಿದೆ ಟೇಸ್ಟ್ ಅಂತ ಯಾಕೆ ಇಲ್ಲಿ ರೆಗ್ಯುಲರ್ ಆಗಿ ಜನ ಬಂದು ತಿಂತಾರೆ ಈವನಿಂಗ್ ಟೈಮ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಹಾಗೇನೇ ಕಾಲೇಜ್ ಸ್ಟೂಡೆಂಟ್ಸ್ ಬೇರೆ ಬೇರೆ ರೀತಿಯಾದಂತ ಕಸ್ಟಮರ್ಸ್ ಕೂಡ ಇದ್ದಾರೆ ಅವರಿಂದ ಕೂಡ ಒಂದು ಒಳ್ಳೆ ಫೀಡ್‌ಬ್ಯಾಕ್ ಅನ್ನು ತಗೊಳ್ತೀನಿ ಬನ್ನಿ ಮೊದಲಿಗೆ ಅವರ ಓನರ್ ನ ಮಾತಾಡಿಸೋಣ ಯಾವ ರೀತಿಯಾಗಿ ಬಿಸಿನೆಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಹಲೋ ಸರ್ ನಮಸ್ತೆ ವೆಲ್ಕಮ್ ಟು ಫ್ರೀಡಂ ಬಿಸಿನೆಸ್ ಕನ್ನಡ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫುಡ್ ಔಟ್ಲೆಟ್ ನ ಜೊತೆಗೆ ನಮಗೆ ವರ್ಕ್ ಮಾಡ್ಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಹಾಗೇನೆ ಸೋ ನೀವು ಯಾವಾಗ ಜಾಯಿನ್ ಆಗಿದ್ದು ರಾಮಣ್ಣ ಅವರ ಜೊತೆಗೆ ಚಾಟ್ಸ್ ಮಾಡ್ಲಿಕ್ಕೆ ನಾನು ಬಂದೆ ಅದೇ 13 ವರ್ಷ ಆಯ್ತು 13 ವರ್ಷ ಆಯ್ತು ಸೋ ಈ ಬಿಸಿನೆಸ್ ಎಷ್ಟು ವರ್ಷದಿಂದ ಆರಂಭ ಮಾಡಿದ್ರಿ 35 ವರ್ಷದಿಂದ ನಡೆಯತಾ ಇದೆ 35 ವರ್ಷದಿಂದ 36 ವರ್ಷ ರನ್ನಿಂಗ್ ಇವಾಗ ಓಕೆ ಸೋ ರಾಮಣ್ಣ ಅವರು ಅವಾಗ ಸ್ಟಾರ್ಟ್ ಮಾಡಿದಂತ ಬಿಸಿನೆಸ್ ನಿಮಗೆ ಚಾಟ್ ಬಿಸಿನೆಸ್ ಗೆ ಸೇರ್ಕೊಳ್ಳಬೇಕು ಅಂತ ಏನಕ್ಕೆ ಇಷ್ಟ ಆಯ್ತು ಸರ್ ನಾವು ಸ್ಟಾರ್ಟಿಂಗ್ ಬಂದಿದೆ ಇದ್ರಿಂದಲೇ ಅವಾಗಿಂದಲೂ ಇವಾಗ ಇವಾಗಲೂ ಇದ್ರಲ್ಲೇ ಮಾಡ್ತಾ ಇದ್ದೀವಿ ಸೋ ನಿಮಗೆ ಕುಕಿಂಗ್ ಅಲ್ಲಿ ಆಸಕ್ತಿ ಇದ್ದಿದ್ರಿಂದ ನೀವು ಈ ಬಿಸಿನೆಸ್ ಗೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು ಮೊದಲು ಹೇಗಿತ್ತು ನೀವು ಆರಂಭ 13 ವರ್ಷದ ಹಿಂದೆ ಆರಂಭ ಮಾಡಿದ್ರಿ ಇವಾಗ ಹೆಂಗೆ ಚೆನ್ನಾಗಿದೆ ಬಿಸಿನೆಸ್ ಓಕೆ ಅವಾಗಿಂದ ಇವಾಗ ಚೆನ್ನಾಗಿ ರನ್ನಿಂಗ್ ಅಲ್ಲಿ ಇದೆ ಇಲ್ಲೇ ಇತ್ತ ಮೊದಲು ಔಟ್ಲೆಟ್ ಅಥವಾ ಬೇರೆ ಕಡೆ ಇತ್ತು ಪಕ್ಕದಲ್ಲೇ ಇತ್ತು ಇಲ್ಲೇ ಸಿಗ್ನಲ್ ಆದ್ಮೇಲೆ ಈ ಕಡೆ ಬಂದಿದ್ರಿ ಗಾಡಿ ಓಕೆ 13 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ರಿ ಅವಾಗ ಇದ್ದಿದ್ ಮೆನ್ಯೂಗೂ ಈಗ ಇರುವಂತ ಮೆನ್ಯೂಗೂ ಏನಾದ್ರು ಡಿಫರೆನ್ಸ್ ಇದೆಯಾ ಏನಿಲ್ಲ ಇನ್ನೂ ಚೆನ್ನಾಗೇ ಇದೆ ಅವಾಗಿಂದ ಇವಾಗಿಂದ ಚೆನ್ನಾಗಿದೆ ಪೂರಿ ಮಾಡೋದ್ರಿಂದ ಹಿಡಿದು ನಾವೇ ಓನಾಗಿ ಪೂರಿ ಮಾಡೋದು ಬೇರೆ ಕಡೆ ಪೂರಿ ತರಿಸಲ್ಲ ಎಲ್ಲ ನಾವೇ ಒಂದು ಸ್ವಂತ ಮಾಡೋದು ಪೂರಿ ಎಲ್ಲ ಸ್ವಂತ ಮಾಡ್ತೀರಾ ಅವಾಗಿಂದ ಕಲ್ತ್ಕೊಂಡಿದೆ ಸೋ ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿ ಹೇಳು ಒಂದು 100-300 ಜನ ಗಂಟ ಬರ್ತಾರೆ ಹೇಳಕ ಕಾಲ ಇಷ್ಟೇ ಅಂತ ಅವ್ರನ್ನ ಚೆನ್ನಾಗಿ ನಡೀತಾ ಇದೆ ಬಿಸಿನೆಸ್ ಓಕೆ ಸೋ ಮನೆಯಲ್ಲಿನೇ ಪೂರಿ ಪ್ರತಿಯೊಂದನ್ನು ರೆಡಿ ಮಾಡ್ತೀರಾ ಎಲ್ಲ ರೆಡಿ ಮಾಡ್ತಾರೆ ನ್ಯಾಚುರಲ್ 100% ನ್ಯಾಚುರಲ್ ಸ್ಟಾರ್ಟಿಂಗ್ ನೀವು 13 ವರ್ಷದ ಹಿಂದೆ ಜಾಯಿನ್ ಆದ್ರಿ ಅಂತ ಹೇಳಿದ್ರಿ ಅವಾಗ ಹೇಗಿತ್ತು ಬಿಸಿನೆಸ್ ಮತ್ತೆ ಹೇಗಿದೆ ಅವಾಗ ಹೇಗೆ ಬಿಸಿನೆಸ್ ಇದ್ಯಾ ಇವಾಗಲೂ ಸೇಮ್ ಹಂಗೆ ಇದೆ ಮನೆಯಲ್ಲೇ ತಯಾರ ಮಾಡ್ತೀರಿ ಅಂತ ಹೇಳಿದ್ರಿ ಸರ್ ಎಷ್ಟು ಗಂಟೆಗೆ ಎದ್ದು ಪ್ರಿಪರೇಷನ್ ಎಲ್ಲ ಆರಂಭ ಮಾಡ್ತೀರಾ ನೀವು ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದು ಹೇಳ್ತೀವಿ 7 ಗಂಟೆಯಿಂದ 10 ಗಂಟೆವರೆಗೂ ಪೂರಿ ಮಾಡ್ಕೊತೀವಿ 10 ಗಂಟೆಯಿಂದ 2 ಗಂಟೆವರೆಗೆ ಏನು ಕೆಲಸ ಇರಲ್ಲ 2 ಗಂಟೆ ನಮ್ಮ ಬಟಾಣಿ ಮಸಾಲೆ ಮಾಡ್ಕೊತೀವಿ 1 ಅವರ್ ಕೆಲಸ ಇರುತ್ತೆ ಮಧ್ಯಾಹ್ನ ಮತ್ತೆ ಸಂಜೆ 5 ಗಂಟೆಗೆ ಇಲ್ಲಿ ಬರ್ತೀವಿ ಓಕೆ ನಿಮ್ಮ ರಾಮಣ್ಣ ಅವರ ಜೊತೆಗೆ ನೀವು ಅಲ್ದೇನೆ ಎಷ್ಟು ಜನ ಕೆಲಸ ಮಾಡ್ತೀರಾ ನಾವು ಒಟ್ಟು 4 ಜನ ಇದ್ದೀವಿ ರಾಮಣ್ಣ ಅವರು ಸೇರಿ ಹುಡುಗರು 3 ಜನ ಇದ್ದೀವಿ ನಾವು ಸೇರಿ ಓಕೆ ಸೋ ಬೆಳಗ್ಗೆ ಬೇಗ ಎದ್ದು ಪ್ರಿಪರೇಷನ್ಸ್ ಅನ್ನು ಆರಂಭ ಮಾಡ್ತೀರಾ ಅಂತ ಹೇಳಿದ್ರಿ ಓವರ್ಆಲ್ ಆಗಿ ನೀವು ಪ್ಲಾನಿಂಗ್ ಅನ್ನು ಮಾಡಬೇಕಾದ್ರೆ ಯಾರು ಯಾರು ಯಾವುದನ್ನ ಅಲಾಟ್ ಮಾಡ್ಕೊಳ್ತೀರಾ ಪರ್ಟಿಕ್ಯುಲರ್ ಆಗಿ ಮಾರ್ಕೆಟ್ ಗೆ ಹೋಗಿ ಕೆಲವೊಂದು ತರಕಾರಿ ತರುವಂತದ್ದು ಇರುತ್ತೆ ಎಲ್ಲ ನಮ್ಮ ಓನರ್ ತಗೊಂಡ್ಬರ್ತಾರೆ ನಾವೆಲ್ಲ ಅದ ರೆಡಿ ಮಾಡ್ತೀವಿ ಓಕೆ ಎಲ್ಲ ನಮ್ಮ ಓನರ್ ತಗೊಂಡ್ಬರೋ ಐಟಂ ಎಲ್ಲ ನಾವು ರೆಡಿ ಮಾಡ್ತೀವಿ ಎಲ್ಲ ಐಟಂ ಎಷ್ಟು ಕೆಜಿ ಬೇಕಾಗುತ್ತೆ ಸರ್ ಇವಾಗ ನೀವು ಹೇಳಿದ್ರಿ 100 ರಿಂದ 200 ಜನ ಬರ್ತಾರೆ ಅಂತ ಮಿನಿಮಮ್ ಒಬ್ಬರು ಬಿಸಿನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ಕೆಜಿ ಬೇಕಾಗುತ್ತೆ ಅಥವಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬೇಕಾಗುತ್ತೆ ಡೈಲಿ ಒಂದು 4-5000 ಇಂದ ಬೇಕಾಗುತ್ತೆ ಐಟಂ ಹಾಕೋಕೆ ಬಂಡವಾಳ 5000 ಬೇಕಾಗಿ ಓಕೆ ಇನ್ನು ವೀಕೆಂಡ್ಸ್ ಅಲ್ಲಿ ಹೇಗಿರುತ್ತೆ ಸಾಟರ್ಡೆ ಸಂಡೇ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಡೈಲಿಗಿಂತ 8:00 8:30 ಗೆಲ್ಲ ಕ್ಲೋಸ್ ಆಗೋಗುತ್ತೆ ಅಷ್ಟು ಬೇಗ ಖಾಲಿ ಆಗುತ್ತೆ ಸೋ ನೀವು ಬೆಳಗ್ಗೆ ಎದ್ದು ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡು ಇಲ್ಲಿ ಎಷ್ಟು ಗಂಟೆಗೆ ಬಿಸಿನೆಸ್ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ 4:30 5 ಗಂಟೆಗೆ ಓಪನ್ ಇರುತ್ತೆ 5 ಗಂಟೆಗೆ ಓಪನ್ 5 ರಿಂದ 10 ಗಂಟೆ ಅಷ್ಟು ಬೇಗ ಕ್ಲೋಸ್ ಆಗುತ್ತೆ ಅಷ್ಟು ತನಕ ಇರಲ್ಲ ಸೋ ಬಂಡವಾಳ ಎಲ್ಲ ಇಷ್ಟು ಬೇಕು ಅಂತ ಹೇಳಿದ್ರಿ ಸೋ ಈವನಿಂಗ್ ಇಲ್ಲಿ ಒಂದು 5 ಗಂಟೆ ಹೆಂಗ್ ಬರ್ತೀರಾ ಯಾವ ತರದ ಕಸ್ಟಮರ್ಸ್ ಬರ್ತಾರೆ ಸರ್ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲರ ಕಾಯ್ತಾ ಇರ್ತಾರೆ ಮೇಡಂ ನಾವು ಬರೋದೇ ಕಾಯ್ತಾ ಇರ್ತಾರೆ ಕಾರಲ್ಲ ಕಸ್ಟಮರ್ಗಳು ಬಂದ್ಮೇಲಂತೂ ಇನ್ನೂ ಚೆನ್ನಾಗಿ ನಡೀತಾರೆ ಓಕೆ ನಾವಿಲ್ಲಿ ನೋಡ್ದಂಗೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಆಫೀಸ್ ಅವರು ಇರ್ತಾರೆ ಆಮೇಲೆ ಎದುರುಗಡೆ ನರ್ಸಿಂಗ್ ಹೋಮಿಗೆ ಬರುವಂತ ವಿಸಿಟರ್ಸ್ ಇರ್ತಾರೆ ಆಮೇಲೆ ಎದುರುಗಡೆನೆ ಗ್ರೌಂಡ್ ಇರೋದ್ರಿಂದ ಆಟ ಆಡಕ್ಕೆ ಬರುವಂತ ಮಕ್ಕಳು ಮತ್ತೆ ಪಾರ್ಕ್ ಇದೆ ಪಕ್ಕದಲ್ಲಿ ಪಾರ್ಕ್ ಇಂದ ಬರ್ತಾರೆ ವಾಕಿಂಗ್ ಮಾಡಕ್ಕೆ ಬರಲ್ಲ ಅವರು ಬರ್ತಾ ಇರ್ತಾರೆ ಓಕೆ ಸರ್ ಮೆನು ಬಗ್ಗೆ ತಿಳಿಸ್ಕೊಡಿ ಏನೇನು ಚಾಟ್ಸ್ ಮಾಡ್ತೀರಾ ನೀವು ಇಲ್ಲಿ ಮಸಾಲಾ ಪುರಿ ಪಾನಿಪುರಿ ಮತ್ತೆ ಆಲೂ ಪುರಿ ಟೊಮೊಟೊ ಚಾಟ್
ಬೇಲು ಸುಕ್ಕಾಪುರಿ ಇಷ್ಟ ಐಟಂ ಮಾಡ್ತೀವಿ ಯಾವುದು ಐಟಂ ಗೆ ತುಂಬಾ ಡಿಮ್ಯಾಂಡ್ ಇದೆ ರೆಗ್ಯುಲರ್ ಆಗಿ ಜಾಸ್ತಿ ರೆಗ್ಯುಲರ್ ಆಗಿ ಪಾನಿ ಪುರಿ ಮಸಾಲೆ ಪುರಿ ಬೇಲ್ ಪುರಿ ಮೂರು ತುಂಬಾ ಡಿಮ್ಯಾಂಡ್ ಇದೆ ಆಮೇಲೆ ನಾನು ಇನ್ನೊಂದು ವಿಷಯನ ಗಮನಿಸಿದೆ ಇಲ್ಲಿ ನಾರ್ಮಲ್ ಆಗಿ ಪಿಂಗಾಣಿ ಪ್ಲೇಟ್ಸ್ ಅಲ್ಲೋ ಅಥವಾ ಪೇಪರ್ ಪ್ಲೇಟ್ಸ್ ಅಲ್ಲೋ ಚಾಟ್ ಅಂತ ಕೊಡ್ತಾರೆ ನೀವು ಇಲ್ಲಿ ಸ್ಟೀಲ್ ಪ್ಲೇಟ್ಸ್ ಅಲ್ಲಿ ಕೊಡ್ತಿರ್ತೀರಾ ಒಂದು ಹೋಮ್ಲಿ ಫೀಲಿಂಗ್ ಅನ್ನುವಂತದ್ದು ಇದೆ ಆ ಐಡಿಯಾ ಯಾರಿಗೆ ನಮ್ಮ ಓನರೇ ಅದು ಮೊದಲು ಸ್ಟಾರ್ಟ್ ಮಾಡಿದ್ರು ಓಕೆ ಆ ಬಿಸ್ನೀರ್ ಪ್ಲೇಟ್ ನಾವು ಕೊಡೋದು ಆ ಬಿಸ್ನೀರ್ ಆ ಪ್ಲೇಟ್ ಕ್ಲೀನ್ ಮಾಡ್ಬಿಟ್ಟು ವಾಟರ್ ಅಲ್ಲಿ ಮತ್ತೆ ಇಲ್ಲಿ ತಗೊಂಡ್ಬಂದು ಬಿಸ್ನೀರ್ಗೆ ಹಾಕಿ ಬಿಸ್ನೀರ್ ಪ್ಲೇಟ್ ಅಲ್ಲಿ ಕೊಡ್ತೀವಿ ಅಂಡ್ ಜಾಗನೂ ತುಂಬಾನೇ ಕ್ಲೀನ್ ಅಂಡ್ ಹೈಜೀನಿಕ್ ಆಗಿದೆ ಲಿಮಿಟೆಡ್ ಐಟಮ್ಸ್ ಆದ್ರೂನು ಒಳ್ಳೆ ಹೋಮ್ಲಿ ಟೇಸ್ಟ್ ಅನ್ನು ಕೊಡ್ತಿದಿರಾ ಇದಕ್ಕೆ ಪ್ಲಾನಿಂಗ್ ಹೇಗೆ ಮಾಡ್ತಿರಾ ಸರ್ ವೀಕ್ ಡೇಸ್ ಅಲ್ಲಿ ವೀಕೆಂಡ್ಸ್ ಅಲ್ಲಿ ಡಿಮ್ಯಾಂಡ್ ಇದ್ದಾಗೆ ನೀವು ಹೇಗೆ ಟ್ರೈನ್ ಮಾಡ್ತಿರಾ ಹೊಸಬ್ರು ಯಾರು ಬಂದ್ರು ಹುಡುಗರು ನಾವು ಕಲ್ತ್ಕೊಳ್ಳಬೇಕು ಬಿಸ್ನೆಸ್ ಮಾಡ್ತಿದೀವಿ ಅಂತ ಅವರೆಲ್ಲ ಮನೆಯಲ್ಲ ಟ್ರೈನಿಂಗ್ ಕೊಡ್ತೀವಿ ಮನೆಯಲ್ಲ ಟ್ರೈನಿಂಗ್ ಕೊಡ್ತೀವಿ ಒಂದ 2 ದಿನ ಅತ್ರ ಅಲ್ಲಿ ಆ ಕಡೆ ಬಿಡಲ್ಲ ಅವರನ್ನ ಅಲ್ಲಿ ನಿಂತ್ಕೊಂಡು ಏನಬೇಕು ಅದ ಹೇಳ್ಕೊಟ್ಟು ಆಮೇಲೆ ಈ ಕಡೆ ಕರ್ಕೊತೀವಿ ಅವರನ್ನ ಓಕೆ ಸೋ ಒಂದು ಪ್ಲೇಟ್ ಪಾನಿಪುರಿ ಎಷ್ಟು 30 ರೂಪೀಸ್ 30 ರೂಪೀಸ್ ನಮ್ಮ ಓನರ್ ಸ್ಟಾರ್ಟ್ ಮಾಡಿದಾಗ 75 ಪೈಸೆ 75 ಪೈಸೆ ಒಂದು ಪ್ಲೇಟ್ ಈಗ ಒಂದು ಪ್ಲೇಟ್ 30 ರೂಪೀಸ್ 30 ರೂಪಾಯಿ ಓಕೆ 30 ರೂಪೀಸ್ ಇಂದ ಸ್ಟಾರ್ಟಿಂಗ್ ಅಂತ ಹೇಳಿದ್ರಿ ಅದು ಬಿಟ್ಟು ಬೇರೆದೆಲ್ಲ ಅಮೌಂಟ್ ಎಷ್ಟು ಇದೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಎಲ್ಲೂ ಎಲ್ಲರೂ ಬಂದು ತಿನ್ನಬಹುದು ಅಲ್ವಾ ಚಾಟ್ನ ಎಲ್ಲ ಬಂದ ಆರಾಮಾಗಿ 30 ರೂಪಾಯಿ ನ್ಯಾಚುರಲ್ ಆಗಿ ಎಲ್ಲ ಮಾಡ್ತೀವಿ ನೋಡಿ ಒಂದ್ಸಲ ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ 30 ರೂಪಾಯಿ ಏನ್ ಐಟಂ ತಗೊಂಡ್ರು 30 ರೂಪಾಯಿ ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ನೀವು ಯಾವುದೇ ಚಾಟ್ನ ಟೇಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ 30 ರೂಪೀಸ್ ಗೆ ಇದು ಅವೈಲೇಬಲ್ ಇದೆ ಇಷ್ಟು ಟೇಸ್ಟಿ ಅಂಡ್ ಕ್ಲೀನ್ನೆಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಅವರು ಇಷ್ಟು ಚೆನ್ನಾಗಿರುವಂತ ಚಾಟ್ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಬನ್ನಿ ಅವರೇ ನಮಗೆ ಇವಾಗ ಚಾಟ್ ಮಾಡಿ ಕೊಡ್ತಾರೆ ಸೋ ಇವಾಗ ಪಾನಿಪುರಿ ರೆಡಿ ಇದೆ ಬನ್ನಿ ಟೇಸ್ಟ್ ಮಾಡೋಣ ತುಂಬಾನೇ ಟೇಸ್ಟಿ ಆಗಿದೆ ಒಳ್ಳೆ ಫ್ಲೇವರ್ಸ್ ಎಲ್ಲ ಕ್ಲೀನ್ ಆಗಿ ಬರ್ಸ್ಟ್ ಆಗ್ತಿದೆ ಪಾನಿ ಆಗಿರಬಹುದು ಹದವಾಗಿ ಕೊಟ್ಟಿದ್ದಾರೆ स्पेशल अट्रैक्शन बटाणी हाकिदारे एक्स्ट्रा टेस्ट ज्यूसी आगे ड्राई आगे सो चाहिए ಬನಶಂಕರಿ ಸೆಕೆಂಡ್ ಸ್ಟೇಜ್ ಗೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಯಾಕಂದ್ರೆ ಬರಿ ಪಾನಿಪುರಿನೇ ಅಲ್ಲ ಬೇರೆ ಬೇರೆ ಫುಡ್ ಔಟ್ಲೆಟ್ ಗಳು ಇಲ್ಲಿದೆ ಸ್ಟ್ರೀಟ್ ಫುಡ್ ಆಗಿದ್ರೂ ತುಂಬಾನೇ ಹೈಜೀನಿಕ್ ಆಗಿ ಕ್ಲೀನ್ ಆಗಿ ಟೇಸ್ಟಿ ಆಗಿ ಮಾಡ್ತಿದ್ದಾರೆ ಸೋ ಇವಾಗ ಇಷ್ಟು ಚೆನ್ನಾಗಿರೋ ಟ್ರಕ್ ನ ನೋಡ್ತಿದೀವಿ ಸರ್ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಟ್ರಕ್ ಎಲ್ಲ ಯಾಕ ಹೇಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಮ್ದು ಈ ತರ ಆಟೋ ಇರಲಿಲ್ಲ ತೆಳ್ಳ ಕೈ ಗಾಡಿ ಇತ್ತು ಅದರಾಗ ಮಾಮೂಲಿ ಗೊತ್ತಲ್ಲ ಪಾನಿಪುರಿ ಗಾಡಿ ಆ ತರ ಗಾಡಿ ಇತ್ತು ಅದಾದ ಮೇಲೆ ಇವಾಗ ಒಂದು 6 ಮಂತ್ ಆಯ್ತು ಇದು ಮಾಡಿ ಓಕೆ ಇದು ಇನ್ನು ಚೆನ್ನಾಗಿ ಕಂಫರ್ಟಬಲ್ ಆಗಿ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತಿದೆ ಚೆನ್ನಾಗಿದೆ ಜಾಸ್ತಿ ಜನ ಕಸ್ಟಮರ್ಸ್ ಯಾವುದನ್ನ ತುಂಬಾ ಫೇವರಿಟ್ ಫುಡ್ ಅಂತ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಅಂದ್ರೆ ಪಾನಿಪುರಿ ಮಸಾಲೆ ಪುರಿ ಎರಡೇ ಫೇಮಸ್ ನೀವು ಹೇಳಿದ್ರಿ ದಿನಕ್ಕಿಂತ ಎಷ್ಟು ಖರ್ಚು ಬರುತ್ತೆ ಅಂತ ಯಾರಾದರೂ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ಕೊಳ್ಳಬೇಕು ಅಂತ ಹೇಳಿ ಅವರು ಬಂದಿ ಫಸ್ಟ್ ಯಾರಾದರೂ ಟ್ರೈನಿಂಗ್ ತಗೋಬೇಕು ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಬಂದಿ ಸ್ವಲ್ಪ ದಿನ ಕೆಲಸ ಮಾಡಿ ಟ್ರೈನಿಂಗ್ ತಗೊಂಡ್ರೆ ಅವರ ನೆಕ್ಸ್ಟ್ ಮಾಡಕ್ಕೆ ಈಜಿ ಆಗುತ್ತೆ ಫಸ್ಟ್ ಮಾಡಕ್ಕೆ ಹೋದ್ರೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಟೇಸ್ಟ್ ಹೆಚ್ಚು ಕಮ್ಮಿ ಆಗುತ್ತೆ ಆರಂಭಿಕ ಹಂತದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ದಿನನಿತ್ಯ ನಾವು ಇಷ್ಟು ಪ್ರಾಫಿಟ್ ಅನ್ನು ಗಳಿಸಬಹುದು ಅಂದ್ರೆ ಎಷ್ಟು ಪ್ರಾಫಿಟ್ ಗಳಿಸಬಹುದು ಸರ್ ಆವರೇಜ್ ಆಗಿ ಅದು ಅವರು ಮಾಡರ್ ಮೇಲೆ ಡಿಫರೆಂಟ್ ಆಗುತ್ತೆ ಟೇಸ್ಟ್ ಯಾತ್ರ ಕಸ್ಟಮರ್ ಹೆಂಗ್ ಬರ್ತಾರೆ ಅದರ ಮೇಲೆ ಅದರ ಮೇಲೆ ಆಗುತ್ತೆ ಅಷ್ಟೇ ಸೋ ನೀವು ಇಲ್ಲಿ ಲಿಮಿಟೆಡ್ ಎಡಿಷನ್ ಅಲ್ಲಿ 5 6 ಚಾರ್ಟ್ ಗಳನ್ನು ನೀಡ್ತಿದ್ದೀರಾ ಓವರ್ ಆಲ್ ಆಗಿ ಆವರೇಜ್ ಆಗಿ ಎಷ್ಟು ಗಳಿಸಬಹುದು ಅಂತ ನಿಮ್ಮ ಪ್ರಕಾರ ಅಂದ್ರೆ ಒಂದು 30 ಐಟಂ ಇದೆ ಇದರೊಳಗೆ 30 ಮೇಲೆ ಇದೆ ಮಾಡಿದ್ರೆ ಬಟ್ ಅಷ್ಟು ಐಟಂ ಮಾಡಕ್ ಆಗಲ್ಲ ಕಸ್ಟಮರ್ ಜಾಸ್ತಿ ಆದಾಗ ಅವಲ ಕೊಡಕ್ ಆಗಲ್ಲ ಅದನ್ನ ನಾವು ಇಷ್ಟು ಮಾತ್ರ ಮಾಡ್ಕೊಂಡಿದೀವಿ ಅಷ್ಟೇ ಕಸ್ಟಮರ್ ಜಾಸ್ತಿ ಆಯ್ತಾರಲ್ಲ ಅವಾಗ ಅದನ್ನ ನೀಟಾ ಮಾಡ್ಕೊಡ್ಬೇಕು ಅದನ್ನ ಮಾಡಕ್ ಆಗಲ್ಲ ಅಷ್ಟಿದಾಗ ಅವನ್ನೆಲ್ಲ ಅದಕ್ಕೆ 6 ಐಟಂ ಮಾತ್ರ ಮಾಡ್ಕೊಂಡಿದೀವಿ ಅಷ್ಟೇ ಸೋ ಡೈಲಿ ಇಷ್ಟು ಹೂಡಿಕೆ ಅಂತ ಮಾಡಿರ್ತೀವಿ ಸೋ ಖರ್ಚೆಲ್ಲ ಕಳ್ದು ಎಷ್ಟು ಪರ್ಸೆಂಟ್ ಲಾಭ ಗಳಿಸಬಹುದು ಈ ಬಿಸ್ನೆಸ್ ಅಲ್ಲಿ ಎಲ್ಲ ಕಳ್ದು ಒಂದು 40% ಲಾಭ ಬರುತ್ತೆ 40% ಲಾಭ ಹುಡುಗರ ಸಂಬಳ ಎಲ್ಲ ಹೋಗಿ ನಮಗೆಲ್ಲ ಸಂಬಳ ಹೋಗಿ ಐಟಂ ಗೀಟಂ ಎಲ್ಲ ಎಲ್ಲ ಹೋಗಿ ನಮಗೆ 40% ನಮ್ಮ ಓನರ್ 40% ಉಳಿತದೆ ಅಷ್ಟೇ ಸೋ ಫಾರ್ ಎಕ್ಸಾಂಪಲ್ ಯಾರರ 1 ಲಕ್ಷ ಬಂಡವಾಳ ಹಾಕಿದ್ದಾರೆ ಅಂತ ಹೇಳಿದ್ರೆ 60,000 ಖರ್ಚಾದ್ರೂ 40,000 ಉಳಿಯುತ್ತೆ ಮತ್ತೆ ಅದನ್ನ ಇಂಪ್ರೂವೈಸ್ ಮಾಡ್ಲಿಕ್ಕೆ ಏನು ಅಪ್ಗ್ರೇಡ್ ಮಾಡ್ಕೊಳ್ಳಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು ಸೋ ಥ್ಯಾಂಕ್ ಯು ಸೋ ಮಚ್ ಸರ್ ಫುಡ್ ಬಿಸ್ನೆಸ್ ನ ಮಾಡೋರಿಗೆ ಒಂದು ಒಳ್ಳೆ ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ದು ಸೋ ನೋಡಿದ್ರಲ್ಲ ಹೇಗೆ ಒಂದು ಫುಡ್ ಸ್ಟ್ರೀಟ್ ಅಲ್ಲಿ ಬಿಸ್ನೆಸ್ ಅನ್ನ ರನ್ ಮಾಡ್ತಿದ್ದಾರೆ ರಾಜು ಅವರು ರಾಮಣ್ಣ ಅವರ ಜೊತೆಗೆ ಸೇರ್ಕೊಂಡು ಹಾಗೇನೆ 35 ವರ್ಷಗಳ ಲೆಗಸಿ ಅನ್ನ ಮೇಂಟೈನ್ ಮಾಡಿದ್ದಾರೆ ಜೊತೆಗೆ ಲಿಮಿಟೆಡ್ ಐಟಮ್ಸ್ ಆದ್ರೂ ಒಂದು ಒಳ್ಳೆ ಟೇಸ್ಟ್ ಹೋಮ್ಲಿ ಫೀಲಿಂಗ್ ಅನ್ನು ನೀಡುವಂತ ಚಾರ್ಟ್ ಅನ್ನು ನೀಡ್ತಿದ್ದಾರೆ ಸೋ ನೀವು ಕೂಡ ಇದೇ ರೀತಿಯಾದಂತ ಫುಡ್ ಬಿಸ್ನೆಸ್ ಅನ್ನು ಮಾಡಬೇಕು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಹಾಗೇನೆ ಪ್ರಾಫಿಟ್ಸ್ ಪ್ರತಿಯೊಂದರ ಬಗ್ಗೆನೂ ತಿಳ್ಕೊಳ್ಬೇಕು ಅಂತಿದ್ದೀರಾ ಹಾಗಿದ್ರೆ ಈ ಕೂಡಲೇ ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಫ್ರೀಡಮ್ ಆ್ಯಪಲ್ಲಿ ನಿಮಗೆ ಬಿಸ್ನೆಸ್ ಹಾಗೇನೆ ಫಾರ್ಮಿಂಗ್ ಪರ್ಸನಲ್ ಫಿನಾನ್ಸ್ ರೀತಿಯಾದಂಥ ಎಲ್ಲ ಕೋರ್ಸ್ಗಳು ಅವೈಲಬಲ್ ಇದೆ ಹಾಗೇನೆ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಫುಡ್ ಬಿಸ್ನೆಸ್ ಮತ್ತು ಬೇರೆ ಬಿಸ್ನೆಸ್ ರಿಲೇಟೆಡ್ ಕಾಂಟೆಂಟ್
ತಪ್ಪದೆ ಫ್ರೀಡಂ ಬಿಸಿನೆಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ